ಹಲೋ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ನೋಡಿ, ಇವತ್ತು ಈ ಥರ ಒಂದು ಡಿಸೈನ್ ಹೇಳ್ಕೊಡ್ತೀನಿ. ಈ ಥರ ಬೀಡ್ ಹಾಕ್ಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಇದಕ್ಕೆ ಒಂಥರ ಈ ಥರ ಫ್ಲವರ್ಸ್ ಫಿಲ್ ಮಾಡೋದು ಹೇಳ್ಕೊಡ್ತೀನಿ. ನೋಡಿ, ಈ ಥರ ಬರುತ್ತೆ. ಬನ್ನಿ, ಕಲಿಯೋಣ. ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು ಈ ಥರ ಬೀಡ್ಸು ನೋಡಿ, ಈ ಥರ ಬೀಡ್ಸು ಮತ್ತೆ ಎರಡು ಕಲರ್ ದಾರ, 11 ನಂಬರ್ ಕ್ರೋಷ ಮತ್ತೆ ಸೀಸರ್ಸ್ ನೋಡಿ. ಈ ಥರ ಕೊನೆಗೆ ಒಂದು ಗಂಟು ಹಾಕೊಳ್ಳಿ, ನಾಟ್ ಮತ್ತೆ ಈಗ ತಗೊಳ್ಳಿ. ನೋಡಿ, ಸ್ಟಾರ್ಟಿಂಗ್ ಆಸ್ ಯೂಶ್ವಲ್ ಈ ಥರ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ ನಂತರ ಒಂದು ಬೀಟ್ ತಗೊಳ್ಳಿ. ಬೀಟ್ ತಗೊಂಡು ಈ ಥರ ಈ ಆರು ಎಳೆ ಒಳಗೆ ಪೂರ್ತಿ ಈ ಥರ ಸ್ಲೈಡ್ ಮಾಡ್ಕೊಳ್ಳಿ. ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇದು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. ನೋಡಿ, ಒಂದು ಅಂದಾಜು ಈ ಥರ ಇಟ್ಕೊಂಡು ಈ ಕ್ರೋಷ ಮೇಲೆ ದಾರ ತಗೊಂಡು ಒಂದು ಡಬಲ್ ಕ್ರೋಷ ತಗೊಳ್ಳಿ. ನೋಡಿ, ಎರಡನ್ನು ಒಂದು ಮಾಡಿ, ಮತ್ತೆ ಎರಡನ್ನು ಒಂದು ಮಾಡಿ, ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಈ ಇದೆಯಲ್ಲ, ಈ ಕಂಬಕ್ಕೆ ಸಿಂಗಲ್ ಕ್ರೋಷಿಯಿಂದ ಫಿಲ್ ಮಾಡಬೇಕಾಗುತ್ತೆ. ನೋಡಿ, ಇದು ಒಂದು ಸರಿ ಹಿಂಗೆ ಹಾಕ್ಕೊಂಡ್ರೆ ಸಿಂಗಲ್ ಆಗುತ್ತೆ. ನೋಡಿ, ಎರಡು, ಮೂರು ಮತ್ತು ನಾಲ್ಕು. ನಾಲ್ಕು ಹಾಕಿದ ನಂತರ ಇದು ಇಲ್ಲಿಗೆ ಬರುತ್ತೆ. ನೋಡಿ ನೋಡಿ, ಇಷ್ಟಕ್ಕೆ ಬರುತ್ತೆ. ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಗೆ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ ಹಾಕ್ಕೊಳ್ಳಿ. ಒಂದು, ಎರಡು, ಮೂರು, ನಾಲ್ಕು. ನಾಲ್ಕು ಚೈನ್ ಹಾಕ್ಕೊಂಡು ಇಲ್ಲಿಗೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಹಿಂಗಿಟ್ಕೊಂಡು ಮತ್ತೆ ಒಂದು ಬೀಡ್ ಹಾಕ್ಕೊಳ್ಳಿ. ಮತ್ತೆ ಅದೇ ಥರ ಆರೆಳೆ ಪೂರ್ತಿ ಸ್ಲೈಡ್ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಿ. ನೋಡಿ, ಫಸ್ಟು ಒಂದು ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ಳಿ, ಆಮೇಲೆ ಬೀಡ್ ಹಾಕ್ಕೊಳ್ಳಿ. ಒಂದು ಬೀಡ್ ಲಾಕ್ ಮಾಡಿ, ಮತ್ತೆ ಇಲ್ಲಿಗೆ ಆ ಟ್ರಯಾಂಗಲ್ ಶೇಪಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಳತೆ ತಗೊಂಡು ಮತ್ತೆ ಒಂದು ಕಂಬ ಹಾಕ್ಕೊಳ್ಳಿ ಡಬಲ್ ಕ್ರೋಷ. ಮತ್ತೆ ಒಂದು ಚೈನ್ ಹಾಕಿ ಸಿಂಗಲ್ ಕ್ರೋಷಲ್ಲಿ ನಾಲ್ಕು ಸಿಂಗಲ್ ಕ್ರೋಷ ಹಾಕಿ ಫಿಲ್ ಮಾಡಿ. ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಅಳತೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ಳಿ. ಮತ್ತೆ ಒಂದು ಬೀಡ್ ಹಾಕ್ಕೊಳ್ಳಿ. ಮತ್ತೆ ಇವಾಗ ಬೀಡ್ ಲಾಕ್ ಮಾಡಿದ್ದೀನಿ. ಕ್ರೋಷ ಮೇಲೆ ಈ ಥರ ದಾರ ಹಾಕ್ಕೊಳ್ಳಿ. ನೋಡಿ, ಇದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಟ್ರಯಾಂಗಲ್ಲು ಅಲ್ಲಿಗೆ ಕ್ಲೀನಾಗಿ ಹಿಂಗೆ ಹಾಕ್ಕೊಂಡು ಒಂದು ಡಬಲ್ ಕ್ರೋಷ ಹಾಕ್ಕೊಳ್ಳಿ. ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಮತ್ತೆ ಇದನ್ನು ಫಿಲ್ ಮಾಡ್ಕೊಂಡು ಬನ್ನಿ. ನೋಡಿ, ಒಂದು ಸಿಂಗಲ್ ಕ್ರೋಷ, ಎರಡು, ಮೂರು ಮತ್ತೆ ನಾಲ್ಕು. ನಾಲ್ಕಾದ್ಮೇಲೆ ಅದು ಎಲ್ಲಿಗೆ ಬರುತ್ತೋ ಅಳತೆ ನೋಡ್ಕೊಳ್ಳಿ, ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಒಂದು ಲಾಕ್ ಮಾಡಿ ನಾಲ್ಕು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕಿ ಮತ್ತೆ ಲಾಕ್ ಮಾಡಿ, ಮತ್ತೆ ಬೀಡ್ ಹಾಕಿ ಇದೇ ಥರ ಕಂಟಿನ್ಯೂ ಮಾಡಿ ವರ್ಕ್. ನೋಡಿ, ಈ ಥರ ಒಂದು ಬೇಸ್ ಲೈನ್ ಮಾಡ್ಕೊಳ್ರಿ. ಬೇಸ್ ಲೈನ್ ಆದಮೇಲೆ ಸೆಕೆಂಡ್ ಕಲರ್ ತಗೊಳ್ಳಿ. ಸ್ಯಾರಿಲಿ ಯಾವ ಕಲರ್ ಇರುತ್ತೋ ಅದನ್ನು ಕಾಂಬಿನೇಷನ್ ನೋಡಿಕೊಂಡು ಸೆಕೆಂಡ್ ಕಲರ್ ತಗೊಂಡು ಹಿಂದ್ಗಡೆ ಈ ಥರ ಇಟ್ಕೊಂಡು. ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡಬಾರ್ದು, ಇಲ್ಲಿ ಸ್ಟಾರ್ಟ್ ಮಾಡಬಾರ್ದು. ಈ ಪಾಯಿಂಟ್ ಇರುತ್ತಲ್ಲ, ಫಿಲ್ ಮಾಡ್ಕೊಂಡಿರ್ತೀವಲ್ಲ, ಈ ಪಾಯಿಂಟ್ ಕರೆಕ್ಟಾಗಿ ಈ ದಾರ ತಗೋಬೇಕು ಸೆಕೆಂಡ್ ಕಲರ್. ನೋಡಿ, ಈ ಥರ ಸೆಕೆಂಡ್ ಕಲರ್ ತಗೊಳ್ಳಿ. ನೋಡಿ, ನಾಟ್ ಇಲ್ಲಿದೆ. ಸೆಕೆಂಡ್ ಕಲರ್ ತಗೊಂಡು ಒಂದು ಎರಡು ಎರಡು ಚೈನ್ ಹಾಕ್ಕೊಂಡು ಇಲ್ಲಿ
ಈ ನಾಲ್ಕು ಚೈನ್ ಹಾಕ್ಕೊಂಡಿರ್ತೀವಿ ನೋಡಿ, ಇಲ್ಲಿಗೆಲ್ಲ ಇಲ್ಲಿಗೆ ನಾಲ್ಕು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಕಂಬ ಎರಡಾಯಿತು, ಮತ್ತು ಮೂರು, ಮತ್ತು ನಾಲ್ಕು. ನಾಲ್ಕಾದಮೇಲೆ ನಾಲ್ಕು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಈ ಥರ ವರ್ಕನ್ನು ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ನೋಡಿ, ಈ ನಾಲ್ಕು ಎರಡು ಚೈನ್ ಬಿಟ್ಟು ಸ್ಟಾರ್ಟ್ ಮಾಡಿರ್ತೀವಲ್ಲ, ಅದಕ್ಕೆ ಕರೆಕ್ಟಾಗಿ ಹಿಂಗೆ ಹಾಕ್ಕೊಂಡು ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಅದರೊಳಗೆ ಅದನ್ನು ತಗೋಬೇಕು. ಮತ್ತೆ ಎರಡು ಚೈನ್ ಹಾಕ್ಕೊಳ್ಳಿ. ಎರಡು ಚೈನ್ ಹಾಕ್ಕೊಂಡು ಇಲ್ಲಿ ಚೈನ್ ಹಾಕ್ಕೊಂಡಿದ್ರಲ್ಲ ಈ ಪಾಯಿಂಟ್ಗೆ, ಮತ್ತೆ ಆ ಪಾಯಿಂಟ್ಗೆ ಬನ್ನಿ. ಮತ್ತೆ ಅದನ್ನು ಎರಡನ್ನ ಒನ್ ಮಾಡಿ, ಮತ್ತೆ ಈ ಥರ ತಿರುಗಿಸ್ಕೊಳ್ಳಿ ವರ್ಕ್. ಮತ್ತೆ ನೋಡಿ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಈಗ ಫ್ಲವರ್ ಮಾಡ್ಕೊಂಡು ಹೋಗಬೇಕು. ಈಗ ಅವಾಗ ಎರಡು ಚೈನ್ ಹಾಕಿದ್ವಿ, ಇವಾಗ ಎರಡು ಚೈನ್ ಹಾಕಿದ್ದೀವಿ, ಅದು ಈಕ್ವಲ್ ಟು ಎರಡು ಕಂಬ, ಇದು ಮೂರನೇದು ನೋಡಿ. ಮೂರು ನಾಲ್ಕು, ನಾಲ್ಕಾದ್ಮೇಲೆ ಎರಡು ಚೈನ್ ಹಾಕ್ಕೊಳ್ಳಿ. ಮತ್ತೆ ಅದೇ ಇದರೊಳಗೆ ಹೋಗಿ ಒಂದು ಸ್ಲಿಪ್ ಸ್ಟಿಚ್ ತಗೊಳ್ಳಿ ನೋಡಿ, ಈ ಥರ ಸ್ಲಿಪ್ ನಾಟ್. ಮತ್ತೆ ಎರಡು ಚೈನ್ ಹಾಕ್ಕೊಳ್ಳಿ, ಮತ್ತೆ ಎರಡನೇ ಕಂಬ, ಮೂರು ನಾಲ್ಕು. ನಾಲ್ಕಾದ್ಮೇಲೆ ತಿರ್ಗಾನು ಎರಡು ಚೈನ್ ಹಾಕಿ, ಸ್ಟಾರ್ಟಿಂಗಲ್ಲಿ ಎರಡು ಚೈನು ಮತ್ತು ಎಂಡಿಂಗಲ್ಲಿ ಎರಡು ಚೈನು ಮರಿಬೇಡಿ. ಮತ್ತೆ ಅದೇ ಗ್ಯಾಪ್ಗೆ ಹೋಗಿ ಹಿಂಗೆ ತಗೊಂಡು ಮತ್ತೆ ಅದನ್ನು ಒಂದು ಸ್ಲಿಪ್ ಸ್ಟಿಚ್ ತಗೊಳ್ಳಿ. ನೋಡಿ ಅದರೊಳಗೆ ಹೋಗಿ ಈ ಥರ ಅದೇ ರಿಂಗಲ್ಲಿ ಅದು ಬಂದ್ಬಿಡಬೇಕು. ಓಕೆ, ಎರಡಾಯಿತು. ಮತ್ತೆ ಎರಡು ಚೈನ್ ಹಾಕ್ಕೊಳ್ಳಿ, ಇದು ಎರಡನೇ ಕಂಬ. ಆ ಎರಡು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದು ಒಂದು ಕಂಬಕ್ಕೆ ಈಕ್ವಲೆಂಟ್ ಆಗುತ್ತೆ. ಮತ್ತೆ ಮೂರನೇದು, ಮತ್ತೆ ನಾಲ್ಕು. ನಾಲ್ಕು ಕಂಬ ಆದಮೇಲೆ ಮತ್ತೆ ಎರಡು ಚೈನ್ ಹಾಕ್ಕೋಬಿಡಿ ಲಾಸ್ಟಲ್ಲಿ, ಸೀದಾ ಈ ಪಾಯಿಂಟ್ಗೆ ಬಂದ್ಬಿಡಿ. ನೆಕ್ಸ್ಟ್ ನೋಡಿ ಅಲ್ಲಿಗೆ ಬಂದು ಈ ಥರ ಬಂದು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ನೋಡಿ. ಬಂತಲ್ಲ, ಈಗ ನೆಕ್ಸ್ಟ್ ಮತ್ತೆ ಎರಡು ಚೈನ್ ಹಾಕ್ಕೊಳ್ಳಿ. ಮತ್ತೆ ಈ ನಾಲ್ಕು ಚೈನ್ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿ, ಇದಕ್ಕೆ ನಾಲ್ಕು ಕಂಬ ಹಾಕ್ಕೊಳ್ಳಿ. ಒಂದು ಎರಡು ಮೂರು, ಡಬಲ್ ಕ್ರೋಶ ಇವೆಲ್ಲ, ನಾಲ್ಕು. ನಾಲ್ಕಾದ್ಮೇಲೆ ನಾಲ್ಕು ಚೈನು. ಮತ್ತೆ ವರ್ಕನ್ನು ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಈ ಎರಡು ಚೈನ್ ಬಿಟ್ಟು ಇನ್ನು ನಾಲ್ಕನೇದು ಇದೆಯಲ್ಲ ಅದಕ್ಕೆ ಇದು ತಗೊಂಡು ಒಂದು ಸ್ಲಿಪ್ ಸ್ಟಿಚ್ ತಗೋಬೇಕು ಹಿಂಗೆ. ಮತ್ತೆ ಈ ಎರಡು ಚೈನ್ ಇರುತ್ತಲ್ಲ ಅದಕ್ಕೆ ಎರಡು ಚೈನ್ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಆ ಎರಡನೇ ಚೈನ್ ಗಿಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ. ಈ ಥರ ಲಾಕ್ ಮಾಡಿದ್ಮೇಲೆ ಈ ಥರ ತಿರುಗಿಸ್ಕೊಳ್ಳಿ ವರ್ಕ್ ನೋಡಿ. ಇದು ಎರಡು ಚೈನ್ ಇರೋದು ಎರಡು ಕಂಬಕ್ಕೆ ಕೌಂಟ್ ಆಗುತ್ತೆ. ಮತ್ತಿಲ್ಲಿ ಮತ್ತೆ ಈ ಥರ ಇದನ್ನು ಮೂರನೇ ಕಂಬ ಹಾಕ್ಕೋಬೇಕಿಲ್ಲಿ. ಮೂರು ನಾಲ್ಕು, ನಾಲ್ಕಾದ್ಮೇಲೆ ಎರಡು ಚೈನ್ ಹಾಕ್ಕೊಳ್ಳಿ. ಮತ್ತೆ ಇದರೊಳಗೆ ಮತ್ತೆ ಹಾಕ್ಕೊಳ್ಳಿ ಒಂದು ಸ್ಲಿಪ್ ತಗೊಳ್ಳಿ, ಸ್ಲಿಪ್ ನಾಟ್. ಒಂದಾಯ್ತು ಬಿಟ್ಟಲ್ಲ, ಮತ್ತೆ ಎರಡು ಚೈನು. ಮತ್ತೆ ಅದೇ ಥರ ಆ್ಯಸ್ ಯೂಶ್ವಲ್ ಕಂಬ ಹಾಕ್ಕೊಳ್ಳಿ, ಎರಡು ಮೂರು
4 4 ಕಂಬ ಆದಮೇಲೆ ಮತ್ತೆ 2 ಚೈನ್ ತಗೊಳ್ಳಿ ಮತ್ತೆ ಇದರೊಳಗೆ ಹಾಕಿ ಮತ್ತೆ ತರ ಸ್ಲಿಪ್ ಸ್ಟಿಚ್ ತಗೊಳ್ಳಿ ಮತ್ತೆ 2 ಚೈನ್ ಹಾಕೊಳ್ಳಿ 2 ಚೈನ್ ಅನ್ನೋದು ಒಂದು ಕಂಬ ಆಯ್ತು ಇದು ಎರಡನೇ ಕಂಬ 3 4 ಇದು ಮೂರನೇ ಪೆಟ್ಟಲ್ಲ ಆದಮೇಲೆ 2 ಚೈನ್ ಏನು ಹಾಕೋಬೇಡಿ ಇದು ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಹಾಕೋಬೇಕಾಗುತ್ತೆ ಇದಾದಮೇಲೆ ಇಲ್ಲಿಗೆ ನೋಡಿ ಈ ಪಾಯಿಂಟ್ ಇದೆಯಲ್ಲ ಬೀಡ್ ಪಕ್ಕ ಈ ಪಾಯಿಂಟ್ ಗೆ ತಿರುಗಾನು ಅದನ್ನ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ತರ ಲಾಕ್ ಮಾಡ್ಕೊಳ್ಳಿ ಮತ್ತೆ ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ಇದೆ ತರ ಮತ್ತೆ ಇದೆ ತರ 4 ಚೈನ್ ಇರುತ್ತೆ ಇಲ್ಲಿ 2 ಚೈನ್ ಹಾಕೊಳ್ಳಿ ಮತ್ತೆ 4 ಚೈನ್ ಗೆ 4 ಕಂಬ ಹಾಕೊಂಡು ತಿರುಗಿಸ್ಕೊಂಡು ರಿವರ್ಸ್ ಮಾಡ್ಕೊಂಡು ಇದೆ ತರ ಪೆಟಲ್ಸ್ ಮಾಡ್ಕೊಂಡು ಹೋಗಬೇಕು ಆಮೇಲೆ ಇದಕ್ಕೆ ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹೈಲೈಟ್ ಮಾಡ್ಕೋಬಹುದು ಬೀಡ್ಸ್ ಎಲ್ಲ ಹಾಕೊಂಡು ಈ ತರ ಇಲ್ಲಿಗೆ ಸಿಂಗಲ್ ಸಿಂಗಲ್ ಅಂಟಿಸೋದೊಂದು ಸ್ಟಿಕ್ಕಿಂಗ್ ಬೀಡ್ ಸಿಗುತ್ತೆ ಅದು ಹಾಕೋಬಹುದು ಇಲ್ಲಾಂದ್ರೆ ಇಲ್ಲಿಗೆ ಮಿಡ್ಲ್ ಸೆಂಟರ್ಗೆ ಒಂದೊಂದು ಬೀಡ್ ಹಾಕೋಬಹುದು ಇಲ್ಲಾಂದ್ರೆ ಇದ್ರ ಮೇಲೆ ಒಂದು ಫ್ಲವರ್ ಅಂಟಿಸ್ಬೋದು ನೋಡಿ ನಾನು ಮಾಡಿದ್ದೀನಿ ಈ ತರ ನೋಡಿ ಈ ತರ ಒಂದ್ ಸ್ಟಿಕ್ ಮಾಡ್ಬೋದು ಇದು ಒಂದ್ ಸೆಕೆಂಡ್ ಕ್ರಿಯೇಟಿವಿಟಿ ನಿಮಗೆ ಬಿಟ್ಟಿದ್ದು ನಿಮ್ಗೆ ಹೇಗೆ ಬೇಕೋ ಹಾಗೆಲ್ಲ ಅಂಟಿಸ್ಕೊಂಡು ಎಲ್ಲ ಏನೇನು ಮಾಡಬೇಕೋ ಎಲ್ಲ ಬೀಡ್ಸ್ ಎಲ್ಲ ಹಾಕಿ ಸ್ಟೋನ್ ಲೇಸ್ ಅದು ಇದು ಎಲ್ಲ ಹಾಕಿ ಹೈಲೈಟ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಜಸ್ಟ್ ಒಂದು ಬೇಸಿಕ್ ತೋರಿಸ್ತಿದ್ದೀನಿ ಇಷ್ಟ ಆಯ್ತಾ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಕೋದು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ಹೊಸ ಡಿಸೈನ್ ಅದಕ್ಕೆ ಬರ್ತೀನಿ ಫ್ರೆಂಡ್ಸ್ ಟಿಲ್ ದೆನ್ ಬೈ